ಎಲ್ಲರಿಗೂ ನಮಸ್ಕಾರ. ಇದೇ ಆಗಸ್ಟ್ 4ನೇ ತಾರೀಕು ನಮೋ ಭೂತಾತ್ಮ ಟು ಮುರಳಿ ಮಾಸ್ಟರ್ ನಿರ್ದೇಶನ ನಿರ್ಮಾಣ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ ಜೇಣ್ಣ ಪ್ರೊಡಕ್ಷನ್ ಅಲ್ಲಿ ಜೇಣ್ಣ ಅವರ ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ದೊಡ್ಡ ಡಿಸ್ಟ್ರಿಬ್ಯೂಷನ್ ಜೇಣ್ಣ ಅವರದು ಅದರಿಂದ ಸಿನಿಮಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಮುರಳಿ ಮಾಸ್ಟರ್ ನಮ್ಮ ಬಾಂಧವ್ಯ ತುಂಬಾ ಹಳೆಯದು ಕೋಮಲ್ ಸರದಂತೂ ಅವರದು ಕಣ್ಮಂಜ ಸಿನಿಮಾ ಮಾಡಿದಾಗ ಮೊದಲನೇ ಸಿನಿಮಾದಿಂದ ಹೆಚ್ಚು ಕಡಿಮೆ 90% ಅವರ ಸಿನಿಮಾದಲ್ಲೇ ನಾನು ಆಕ್ಟ್ ಮಾಡ್ತಾ ಇರ್ತೀನಿ ಮುರಳಿ ಮಾಸ್ಟರ್ ಅಷ್ಟೇನೆ ನಮೋ ಭೂತಾತ್ಮ ಮಾಡಿದಾಗ ಕರ್ಸಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ರು ಬಹಳ ರೆಕಗ್ನೈಸ್ ಆಯ್ತು ಅದು ಚಿಕ್ಕದಾಗಿದ್ರು ಅದಾದ ಮೇಲೆ ಮುರಳಿ ಮಾಸ್ಟರ್ ಒಂದು ಯಾವುದೋ ಇನ್ನೊಂದು ಸಿನಿಮಾ ಜೈತೀರ್ಥ ಅವರದು ಬುಲೆಟ್ ಬಸ್ಸೇ ಹೋಗಿದ್ದೆ ಅಲ್ಲೂ ಅವರದು ಸಾಂಗ್ ಇತ್ತು 9 ಗಂಟೆ ಒಳಗೆ ಅವರು ಶೂಟ್ ಮಾಡ್ಕೊಳ್ಳಿದ್ರು ಸರ್ ಇವ್ರನ್ನು ಸಾಂಗ್ ಹಾಕಿ ಒಂದು ಇದು ಮಾಡೋಣ ಅಂತ ಅದು ಎಂಟ್ರಿನೇ ಮಾಡಿಸಿದ್ರು ಅದಾದ ಮೇಲೆ ಇನ್ನೊಂದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ರು ಸಿನಿಮಾ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಗ್ತಾ ಇದೆ ಈಗ ನಮೋ ಭೂತಾತ್ಮ ಟು ಕೋಮಲ್ ಸರ್ ಮತ್ತೆ ಕಂಬ್ಯಾಕು ಸ್ಲಿಮ್ ಹೀರೋ ಆಗಿದ್ದಾರೆ ಸಖತ್ತಾಗಿದ್ದಾರೆ ಯಾಕಂದ್ರೆ ಅವ್ರ ಜೊತೆ ಮಾಡಿದಾಗಲೆಲ್ಲ ನಾನು ಅನ್ಕೋತಾ ಇದ್ದೆ ಸರ್ ಸ್ವಲ್ಪ ದಪ್ಪ ಆಗ್ತಾ ಇದಾರಲ್ಲ ಅಂತ ಇವಾಗ ನೋಡಿದ್ರೆ ಚಿಕ್ಕ ಹುಡುಗನ ಥರ ಇದ್ದಾರೆ ಸರ್ ಯಾಕಂದ್ರೆ ಹೆಚ್ಚು ಕಡಿಮೆ ನಮ್ಮ ಮುರಳಿ ಮಾಸ್ಟರ್ ತರನೇ ಆಗ್ಬಿಟ್ಟಿದ್ದಾರೆ ಈಗ ಅಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣ್ತಾರೆ ತುಂಬ ಮುದ್ದಾಗಿ ಕಾಣ್ತಾರೆ ಕೋಮಲ್ ಸರ್ ಅವ್ರು ಮಾತಾಡೋದೇ ಒಂದು ನಗು ಅಂಥದ್ರಲ್ಲಿ ನಗುವಿನ ಜೊತೆಗೆ ನಮಗೆಲ್ಲ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಥರ ಇಟ್ಟು ಸಿನಿಮಾ ಒಂದು ಎಲ್ಲರೂ ಯಾಕಂದರೆ ಒಂದೊಂದು ಜನರ ಸಿನಿಮಾ ಬೇಕು ಒಂದು ಪ್ರಯೋಗಾತ್ಮಕ ಸಿನಿಮಾ ಬೇಕು ಫ್ಯಾಮಿಲಿ ಎಂಟರ್ಟೈನ್ ಬೇಕು ಮಾಸ್ ಬೇಕು ಕ್ಲಾಸ್ ಬೇಕು ಅದರ ಜೊತೆ ಈ ಥರ ಒಂದು ಥ್ರಿಲ್ಲರ್ ಮತ್ತು ಹಾರರ್ ಕಾಮಿಡಿ ಎಲ್ಲ ಇರಬೇಕು ಫ್ಯಾಮಿಲಿ ಕಾಲೇಜ್ ಅವರು ಫ್ಯಾಮಿಲಿ ಅವರು ಮತ್ತು ಹುಡುಗರು ಎಲ್ಲರೂ ಸೇರಿ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಬೊಂಬಾಟ್ ಸಿನಿಮಾ ಎಲ್ಲ ನಮಗೆಲ್ಲ ಒಳ್ಳೆ ಈ ಸಿನಿಮಾದಲ್ಲಿ ನಮ್ಮ ಭೂತಾತ್ಮ ಟೂನಲ್ಲೂ ಕೂಡ ಒಂದು ವಿಭಿನ್ನತೆ ಸರ್ ಮಾಸ್ಟರ್ ಯಾವುದು ಕ್ಯಾರೆಕ್ಟರ್ ಅಂದರೆ ನಿಮ್ಗೆ ಹೇಳಲ್ಲ ಬನ್ನಿ ಅಂದರು ಅಲ್ಲಿ ಹೋದಾಗಲೂ ಹೇಳಿಲ್ಲ ತಿಂಡಿ ಮಾಡ್ಕೊಳ್ಳಿ ಅಂದರು ಆಮೇಲೆ ಗೆಟಪ್ ಹಾಕಿಸ್ತವ್ರೆ ಅದು ಯಾವುದೋ ಒಂದು ಆಫ್ರಿಕನ್ನೋ ಎಲ್ಲಿದೋ ಒಂದು ಫೋಟೋ ತೆಗೆದು ಈ ಕಾಸ್ಟ್ಯೂಮ್ ಬೇಕು ಅಂತೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ ಕಾಸ್ಟ್ಯೂಮ್ ನೋಡ್ಬೋದು ಯಾರೂ ಇದುವರೆಗೆ ಹಾಕೇ ಇಲ್ಲ ಅದು ಆ ಥರದ್ದೊಂದು ಮಂತ್ರವಾದಿ ಅಂದರೆ ಆ ಥರದ್ದು ಗೆಟಪ್ ಹಾಕೇ ಇಲ್ಲ ಆ ಥರ ವಿಭಿನ್ನವಾಗಿ ತೋರಿಸಿದ್ರು ಭಾಳ ಖುಷಿಯಾಯಿತು ಜೊತೆಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಡಬ್ಬಿಂಗಲ್ಲೂ ನೋಡಿದೆ ಒರೇನ್ ಮಾಲಲ್ಲಿ ಆಗಸ್ಟ್ 3ನೇ ತಾರೀಕು ಪ್ರೀಮಿಯರ್ ಶೋ ಇದೆ ಜೊತೆಗೆ ನಮ್ಮ ಈ ಸಿನಿಮಾಗೆ ಯು ಬೈ ಎ ಬಂದಿದೆ ಅದು ಯಾಕಂದರೆ ಸ್ವಲ್ಪ ಹಾರರ್ ಥ್ರಿಲ್ಲರ್ ಇರೋದ್ರಿಂದ ನಮಗೆ ಯು ಬೈ ಎ ಬಂದಿದೆ ಸರ್ಟಿಫಿಕೇಟು ಸೊ ನಮ್ಮ ಜೇಣ್ಣ ಡಿಸ್ಟ್ರಿಬ್ಯೂಷನಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ 4ನೇ ತಾರೀಕು ಎಲ್ಲ ಕರ್ನಾಟಕದ ಜನತೆ ಹಾಸ್ಯದ ರಸದೌತರಣದೊಂದಿಗೆ ಸ್ವಲ್ಪ ಕೌತುಕ ಕುತೂಹಲ ಸಸ್ಪೆನ್ಸು ಸ್ವಲ್ಪ ಹಾ ಅನ್ನೋದು ಎಲ್ಲವನ್ನು ನೀವು ನೋಡಬೇಕು ಅಂದರೆ ನಮ್ಮ ನಮೋ ಭೂತಾತ್ಮ ಟು ಸಿನಿಮಾನ ನೋಡಿ ತುಂಬ ಚೆನ್ನಾಗಿದೆ ಈಗ ಬಂದಿರೋ ಸಿನಿಮಾಗಳೆಲ್ಲ ಹಿಟ್ಟಾಗಿ ಬರ್ತಾ ಇದೆ ಕನ್ನಡ ಸಿನಿಮಾಗಳಂತೂ ಎಲ್ಲರೂ ಬರ್ತಾ ಮಳೆ ಇದ್ರೂ ಜನ ಎಲ್ಲ ಸಿನಿಮಾಗಳಿಗೆ ಬರ್ತಾ ಇದ್ದಾರೆ ಅಂದರೆ ನಮ್ಮ ಕನ್ನಡಿಗರ ನಿಜವಾಗ್ಲೂ ದೊಡ್ಡವರು ಅಂತ ಹೇಳ್ಬೋದು ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಿನಿಮಾನ ನಿಮಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು ಪೈಸಾ ವಸೂಲ್ ಸಿನಿಮಾ ನಮ್ಮ ಭೂತಾತ್ಮ ಟು ಎಲ್ಲರೂ ನೋಡಿ ನಮಸ್ಕಾರ ಗೋಪಿ ಸರ್ ನಿಮ್ಮ ಕ್ಯಾರೆಕ್ಟರ್ ಆಪ್ತ ಮಿತ್ರದಲ್ಲಿ ಅವಿನಾಶ್ ಸರ್ ತರ ಕ್ಯಾರೆಕ್ಟರ್ ಇರುತ್ತೆ ಫೋನ್ ಮಾಡಿದ್ರು ನೆಕ್ಸ್ಟ್ ಮೂವಿ ಮಾಡ್ತಾ ಇದೀವಿ ನೀವು ಸ್ವಲ್ಪ ಬಿಡುವು ಮಾಡ್ಕೋಬೇಕು ಅಲ್ಲಿ ಶೋಗಳಿಗೆಲ್ಲ ಹೋಗ್ತೀರಾ ಒಂದು ವಾರ ದಿನ ಬೇಕು ಅಂದರು ಆಮೇಲೆ ಮಾಸ್ಟರ್ ಫೋನ್ ಮಾಡಿದ್ರು ಪರವಾಗಿಲ್ಲ ನೀವು ಶೋಗಳು ಜಾಸ್ತಿ ಇರುತ್ತೆ ನಂಗೆ ಗೊತ್ತು ಒಂದು 2 ದಿನನಾದರೂ ಕೊಡ್ತೀರಾ ಮಾಸ್ಟರ್ ಈ 2 ದಿನನೇ ಕೊಡ್ತೀರಿ ಬಿಡಿ ಅಂತ ಕೊನೆಗೆ ಹೆಂಗೆ ಆಗೋಯ್ತು ಅಂದರೆ ನೋಡಿ ಅವ್ರು ಹೇಳಿದಂಗೆ ಮಾಸ್ಟರ್ 10-11 ದಿನ ಕೊಟ್ಟಿದ್ರು ಮಾಸ್ಟರ್ 11 ಏನಾದ್ರು ಬೇಕಾ ಏನಾದರೂ ಮಧ್ಯೆ ಸಂಜೆ ಹೋಗ್ಬೋದು ಒಂದು ಕೆಲಸ ಮಾಡಿ ನೀವು ಬನ್ನಿ ಸರ್ ನೋಡೋಣ 2 ದಿನ ಕೊಟ್ಟಿದ್ರು ನೀವು ಬನ್ನಿ ಸರ್ ಅಂದರು ಬಂದರೆ ನೋಡಿದ್ರೆ ಆಮೇಲೆ ನೋಡಿದ್ರು ಇದು 2 ದಿನ ಮಾಡಬೇಕಾಗಿತ್ತು ಗೋಪಿ ಸರ್ ಒಂದೇ ದಿನಕ್ಕೆಲ್ಲ ಮಾಡ್ಕೋತೀರಿ ಪಾಪ ನಾಳೆ ನಿಮಗೆ ಇದಾಗ್ಬೋದು ಪರವಾಗಿಲ್ಲ ಅಂತಂದರು ಯಾಕಂದರೆ 1 ದಿನ ಆದರೂ ಬೇಜಾರು ಮಾಡ್ಕೋತೀರಾ ಅಂದ್ಬಿಟ್ಟು 2 ದಿನ ಹಾಕ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ಬಿಡಿ ಟ್ರೈ ಮಾಡ್ತೀನಿ ಅಂತ ಒಂದು ರೀತಿ ಈಗ ತೆಲುಗಿನಲ್ಲಿ ಬ್ರಹ್ಮಾನಂದಂ ಅವರು ಬಂದ ತಕ್ಷಣ ಏನು ಝೂಮ್ ಅದು ಇದು ಎಲ್ಲ ತೋರಿಸಲ್ಲ ಆ ಥರ ಸರ್ ಆ ಥರ ಮಾಡಿಸೋರೆ ನಮಗೆ ನಾವು ಬರ್ತಾ ಇದ್ದಾಗೇನೆ ಯಾರು ಎಲ್ಲಿಂದ ಬಂದರು ಏನು ಅನ್ಬೇಕು ಆ ಕಾರು ಡಿಫ್ರೆಂಟು ಯಾವುದೋ ಜಮಾನದ ಕಾರು ಅದಕ್ಕೊಂಥರ ರೀಪೇಂಟಿಂಗು ನನ್ನ ಜೊತೆ ಬರೋರಿಗೆಲ್ಲ ಏನೇನೋ ಒಂಥರ ಇರುತ್ತೆ ಆಮೇಲೆ ಅಲ್ಲಿ ನಮ್ಮದು ಮಂತ್ರವಾದಿ ಕ್ಯಾರೆಕ್ಟರ್ ಆದ್ರೂ ಅದು ನೋಡಿದ್ರೆ ಯಾವುದೋ ಉಗಾಂಡ ಇದರಲ್ಲಿ ಯಾರು ಹಾಕೊಂಡ್ ಬರೋ ಥರದ್ದು ಗೆಟಪ್ ಬೇರೆ ಪ್ರೊಫೆಷನ್ ಬೇರೆ ಕೊಟ್ಟಿದ್ದಾರೆ ಒಂದೇ ನೋಡಿ ಒಂದೇ ದಿನ ಶೂಟು ಅದರಲ್ಲಿ ಪಾಪ ನಮಗೆ ಕಂಪ್ಲೀಟ್ ಡ್ರೆಸ್ ಹಾಕ್ಸಿದ್ರು ಸರ್ಗೆ ಒಂದ್ಸರಿ ಅದು ನಾವು ಮಾಟ ಮಂತ್ರ ಮಾಡ್ತಾರೆ ಅಂತ ಪಾಪ ಅವ್ರದ್ದು ದೂರದಲ್ಲಿ ನೋಡಿದ್ರೆ ಕೆಲವರು ಕೇಳ್ತಾ ಇದ್ರು ಸರ್ ಬಟ್ಟೆ ಹಾಕಿದಾರೋ ಇಲ್ವೋ ಅಂತ
ತುಂಬಾ ಚೆನ್ನಾಗಿದೆ ಅದೆಲ್ಲ ಅದರಿಂದ ಆ ಮಂತ್ರವಾದಿ ಅಂದ್ರೆ ನೀವು ಏನು ಎಕ್ಸ್‌ಪೆಕ್ಟ್ ಮಾಡ್ಕೊಂಡಿದ್ರಿ ಮಂತ್ರವಾದಿ ಸಿಸ್ಟಮ್ ಚೇಂಜ್ ಇದೆ ಮಂತ್ರವಾದಿ ಗೆಟಪ್ ಚೇಂಜ್ ಇದೆ ಮಂತ್ರವಾದಿ ಎಂಟ್ರಿನೂ ಚೇಂಜ್ ಇದೆ ತುಂಬಾ ಮಾಸ್ಟರ್ ಅಂತರ ಅದ್ದೂರಿಯಾಗಿ ಅಂದ್ರೆ ಡ್ಯಾನ್ಸ್ ಅಲ್ಲಿ ಬರೋ ತರದ್ದೆಲ್ಲ ಮಾಡ್ತಾರಲ್ಲ ಆ ತರದ್ದು ಅಂತ ಡಿಫರೆಂಟ್ ಆಗಿ ಮಾಡಿದ್ದಾರೆ ಆಮೇಲೆ ನೀವು ಕೇಳಿದ್ರೆ ಅವಿನಾಶ್ ಅಂತ ಆ ತರ ಏನಿಲ್ಲ ಬೇರೆ ತರ ಮಾಡಿದ್ದಾರೆ ಒಂದೊಂದು ಟೇಕ್ ಅಲ್ಲೇ ಮಾಡ್ಸೋದು ತುಂಬಾ ಲಾಂಗ್ ಶಾಟ್ಸ್ ಗಳು ಮಾಡ್ಸಿದ್ರು ಈ ಮೂಲೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದೇನು ಅದು ನಮಗೆ ಏನಾಗಿದೆ ಅಂದ್ರೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸ್ಟೋರಿ ಇವ್ರು ಮಜಾ ತಗೋತಾ ಇದ್ದಾರೆ ನೀವು ಡೈಲಾಗ್ ಹೇಳಿ ಅಂತ ನಾನು ಓ ಈ ಮೂಲೆನಲ್ಲಿ ಸಿಕ್ಕಾಬಟ್ಟೆ ಹೇಗೆ ಕಿಳಿಸ್ಬಿಟ್ಟಿದೆ ಇಲ್ಲಿ ಇವ್ರು ಎಲ್ಲ ಓ ಅಂತಾರೆ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬೇಕು ಅಂತ ಸಿನಿಮಾನೇ ನೋಡ್ಬೇಕು ನೀವು ಒಟ್ಟಲ್ಲಿ ನನ್ನ ಡೈಲಾಗ್ ಕೇಳಿ ಕೇಳಿ ಮಾಡಿದ್ರು ಒಳ್ಳೆ ಚೆನ್ನಾಗಿ ಬಿಲ್ಡಪ್ ಕೊಡ್ತಾರೆ ಆಮೇಲೆ ಕೊನೆಗೆ ನನ್ನ ಎಕ್ಸಿಟ್ನು ಕೂಡ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ರೂಪ ಕಳಿಸ್ತಾರೆ ಇವ್ರದು ಏನೋ ಎಂಟ್ರಿ ಎಕ್ಸಿಟ್ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಇಮಿಟೇಷನ್ ಮಾಡಿಸಿಲ್ಲ ಯಾವುದನ್ನು ಇದರಲ್ಲಿ ಯಾಕಂದರೆ ನಾನು ಅವಿನಾಶ್ ಸರ್ದು ಇಮಿಟೇಟ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಬ್ರಹ್ಮಾಂಡ ಗುರುಜಿದ್ದು ಮಾಡ್ತೀನಿ ಈ ಮಂತ್ರವಾದಿ ಅಂದ ತಕ್ಷಣ ಮೋಸ್ಟ್ಲಿ ಯಾವುದೊಂದು ಇಮಿಟೇಟ್ ಅಂತ ಇಮಿಟೇಟು ನಮೋಭೂತಾತ್ಮ ಒನ್ನಲ್ಲೂ ಮಾಡಿಸಿಲ್ಲ ಅವರು ಇದರಲ್ಲೂ ಮಾಡಿಸಿಲ್ಲ ಇನ್ನೊಂದು ಸಿನಿಮಾ ಜಯಣ್ಣ ಅಂತ ಒಂದು ಪಾತ್ರ ಕೊಟ್ಟಿದ್ರು ಆ ಸಿನಿಮಾದಲ್ಲೂ ಕೂಡ ಮಾಡಿಸಿಲ್ಲ ನಿಮ್ಮ ನ್ಯಾಚುರಲಾಗಿ ಏನು ಬರುತ್ತೆ ಮಾಡಿ ಸರ್ ನೀವು ಅಂತ ಹೇಳಿದ್ದಾರೆ ನನಗೆ ಒಳ್ಳೆ ಅಭಿನಯಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದು ದಿನದ ಎರಡು ದಿನದ್ದು ಒಂದು ದಿನದಲ್ಲಿ ಮಾಡಿದ್ರು ತುಂಬ ಕ್ರಿಯೇಟಿವ್ ಆಗಿ ಚೆನ್ನಾಗಿದೆ ಶೂಟಿಂಗ್ ಶೂಟಿಂಗ್ ಟೂ ಡೇಸ್ ಕಾಲ್ಶೀಟ್ ಇದ್ದಿದ್ದು ಇವ್ರ ಪೋರ್ಷನ್ಸ್ ಒನ್ ಡೇಲಿ ಮುಗಿಸಿದ್ರೆ ಮಿಕ್ಕಿದ್ರೆ ಟೂ ಡೇಸ್ ಮುಗಿಸಿಗೆ ಮುಗಿಸ್ಕೊಂಡಿದ್ದಾರೆ ಜೊತೆಗೆ ಏನಪ್ಪ ಅಂದರೆ ಆರು ಆರೂವರೆ ಕ್ಲೋಸ್ ಆಗ್ತಾ ಇತ್ತು ಐದು ಗಂಟೆಗೆ ಚೆಕ್ ತಂದು ಕೊಟ್ಟರು ತಗೊಳ್ಳಿ ಅಂತ ಇನ್ನೊಂದು ಹೇಳಬೇಕು ಅಂದರೆ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಮಗೇನು ಪೇಮೆಂಟ್ ಕೊಡ್ತಾರೆ ಅದರ ಮೇಲೆ ಒನ್ ಆ್ಯಂಡ್ ಹಾಫ್ ಪೇಮೆಂಟ್ ಇತ್ತು ಅಲ್ಲಿ ನಾನು ಯಾಕೆ ಮಾಸ್ಟರ್ ಅಂತಂದೆ ಏನಾದ್ರು ಎರಡು ದಿನದ್ದು ಅಂತ ಫಸ್ಟೇ ಸೈನ್ ಮಾಡಿ ಇಟ್ಬಿಟ್ಟಿದ್ದೀರಾ ಅದನ್ನು ಕೊಟ್ಬಿಟ್ಟಿದ್ದೀರಾ ಇಲ್ಲ ವಾಪಸ್ ತಗೊಳ್ತೀರಾ ಅಂತಂದೆ ಏ ಇಲ್ಲ ಸರ್ ಏನು ಸರ್ ನಿಮಗೆ ಹತ್ರ ಕೊಟ್ಟಿರೋದೇ ಕಡಿಮೆ ತೊಗೊಂಡೋಗಿ ಅಂದರು ಐದು ಗಂಟೆಗೆ ಚೆಕ್ ಕೊಟ್ಟರು ಚೆಕ್ಕು ಆರಾಮಾಗಿ ಡ್ರಾ ಆಯಿತು ಅದಕ್ಕೆ ನಾನು ಅಂದ್ಕೊಂಡೆ ಯಾಕಂದರೆ ಕೆಲವರು ಚೆಕ್ ಕೊಟ್ಟ ತಕ್ಷಣ ಸ್ವಲ್ಪ ಯಾಕಂದ್ರೆ ನನಗೆ ತುಂಬ ಪಬ್ಲಿಕ್ ಶೋಗಳು ಮಾಡಿ ತುಂಬ ಚೆಕ್ಸ್ಗಳಿದೆ ಸುಮಾರು 17 ಲಕ್ಷ ಚೆಕ್ ಇದೆ ಅದು ಹೇಳಿದ್ದೀನಿ ನಾನು 17 ಲಕ್ಷ ರೂಪಾಯಿಂದು ಚೆಕ್ಗಳಿದೆ ನನ್ನ ಹತ್ರ ಎಲ್ಲ ತುಂಬ ಇರೋದು ಒಟ್ಟು ನನ್ನ ಕೆರಿಯರಿಂದ ಒಂದು 10-12 ವರ್ಷದಿಂದ ಇದೆ ಅದು ಇಸ್ಕೊಳಕ್ಕಾಗಿಲ್ಲ ಅದಕ್ಕೆ ನಾನು ಚೆಕ್ ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಇದಾಗುತ್ತೆ ಬಟ್ ಆಯಿತು ನಾನು ಅಂದ್ಕೊಂಡೆ ಇವರು ಅದನ್ನೇ ಹೇಳಿದ್ರು ಬಡ್ಜೆಟಲ್ಲಿ ಯಾವುದಕ್ಕೂ ಕಮ್ಮಿ ಮೇಲೆ ಯಾರೊಬ್ಬರಿಗೂ ಪೇಮೆಂಟ್ ಇಲ್ಲ ಅಂತ ಸರಿ ಹೇಳಿದ್ರು ನಿಜವಾಗಲೂ ಒಬ್ಬರಿಗೂ ಏನು ಉಳಿಸ್ಕೊಂಡಿಲ್ಲ ಅಂದರೆ 1 ಅವರ್ ಬಿಫೋರನ್ನೇ ಎಲ್ಲರಿಗೂ ಜಮಾ ಮಾಡಿ ಕಳಿಸಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ಕಷ್ಟ ಏನು ಅಂತ ಇನ್ನು ಸಂತೋಷ್ ಸರ್ ಅಂತೂ ಅವರು ನಾವು ಯಾವ್ದಾದ್ರು ಸ್ಟೇಜ್ ಶೋಗೆ ಹೋದರೆ ಅವರು ಒಂದೊಂದ್ಸರಿ ಗ್ರೂಪ್ ಕರ್ಕೊಂಡು ಬರ್ತಾಯಿದ್ರು ಡ್ಯಾನ್ಸ್ ಗ್ರೂಪ್ ಎಲ್ಲ ಕರ್ಕೊಂಡು ಬರೋರು ಭಾಳ ಕಷ್ಟಪಟ್ಟಿರುವಂಥ ವ್ಯಕ್ತಿ ತುಂಬ ಕಷ್ಟಪಟ್ಟಿರುವಂಥ ವ್ಯಕ್ತಿ ಒಳ್ಳೆ ವ್ಯಕ್ತಿ ಒಳ್ಳೆ ಕೊರಿಯೋಗ್ರಾಫರು ಇವತ್ತು ಅವರು ಸಿನಿಮಾ ನಿರ್ಮಾಣದಲ್ಲಿ ಮುರಳಿ ಸರ್ ಎಲ್ಲ ಮಾಡಿದಾರಂದರೆ ನಾವು ಹೆಮ್ಮೆ ಪಡಬೇಕು ಯಾವುದೋ ದುಡ್ಡು ಇಟ್ಕೊಂಡು ಮಾಡೋದು ಬೇರೆ ಕಷ್ಟಪಟ್ಟಿರೋ ದುಡ್ಡು ಇಟ್ಕೊಂಡು ಇದು ಮಾಡೋದಕ್ಕೆ ಗಟ್ಟಿಸ್ಬೇಕು ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಸರ್ ನಿಮಗೂ ಸರ್ ಹೇಳ್ತಾ ಇರೋದು ನಿಜ ಇದು ನನಗೆ ಹೊಸ ಎಕ್ಸ್ಪೀರಿಯನ್ಸು ಸಿನಿಮಾ ಮುಗಿಯೋಕ್ಕೂ ಮುಂಚೆ ಪ್ರತಿಯೊಬ್ಬರು ಪೇಮೆಂಟ್ ಕ್ಲಿಯರ್ ಆಗಿದೆ ಸರ್ ಪ್ರತಿಯೊಬ್ಬರದ್ದು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೂ ಕೂಡ ಇದು ಹೊಸ ಎಕ್ಸ್ಪೀರಿಯನ್ಸ್ ಸಿನಿಮಾ ಮುಗಿಯೋಕೆ ಮುಂಚೆ ಫುಲ್ ಪೇಮೆಂಟ್ ಕ್ಲಿಯರ್ ಆಗಿರೋದು ಥ್ಯಾಂಕ್ ಯು ಸರ್ ಸಾರಿ ಥ್ಯಾಂಕ್ ಯು ಮಾಸ್ಟರ್ ಸರ್ ಓ ಟಿ ಟಿಗೆ ನಾವು ಕನ್ನಡಕ್ಕೆ ಮಾತ್ರ ಉದಯ ಟಿವಿಗೆ ಅಪ್ರೋಚ್ ಆಗಿದೆ ಸರ್ ಉದಯ ಟಿವಿ ಹಿಂದಿ ಡಬ್ಬಿಂಗ್ ಓ ಟಿ ಟಿಗೆ ಇನ್ನೂ ಮಾಡ್ಬೇಕು ಸರ್ ಇನ್ನು ನಾವು ಅದನ್ನ ಫಸ್ಟ್ ರಿಲೀಸ್ ಆಗಲಿ ಆಮೇಲೆ ನಾವು ಅದು ಬೇರೆ ಲ್ಯಾಂಗ್ವೇಜ್ಗೆ ಇದು ಮಾಡಬೇಕು ಒಟ್ಟಿನಲ್ಲಿ ಮಾಡ್ತಾ ಕೊಡ್ತೀವಿ ಬಟ್ ಈಗಿಲ್ಲ ಅಂದರೆ ಕನ್ನಡದಲ್ಲಿ ಕೊಡೋಂಗಿಲ್ಲ ನಾವು ಡಿಜಿಟಲ್ ಕೊಡೋಂಗಿಲ್ಲ ಅದು ಅದಕ್ಕೆ ನಾವು ಬೇರೆ ಥರ ಮಾಡೋಣ